ಒಂದ್ ಕಾಲದಲ್ಲಿ ಒಂದು ಅಡವೆಯಲ್ಲಿ ಟುನಿ ಅನ್ನುವ ಗುಬ್ಬಚ್ಚಿ ಇತ್ತು ಟುನಿ ಗುಬ್ಬಚ್ಚಿಯ ತಂದೆ ತಾಯಿ ಇಬ್ರು ಚಿಚು ಅನ್ನುವ ಕಾಗೆಗೆ ಅವಳನ್ನು ಕೊಟ್ಟು ಮದುವೆ ಮಾಡಿದ್ರು ಚಿಚು ಕಾಗೇನು ತುಂಬಾ ಒಳ್ಳೆಯವನು ಅವನು ಟುನಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಹಾಗೆ ಅವರಿಬ್ರು ಸಂತೋಷವಾಗಿ ಬಾಳ್ತಾ ಇದ್ರು ಕೆಲವು ದಿನಗಳ ನಂತರ ಚಿಚ್ಚು ಕಾಗೆಗೂ ಟುನಿಗೂ ಇಬ್ರು ಮಕ್ಕಳು ಹುಟ್ಟಿದ್ರು ಒಂದು ಬುಜ್ಜಿ ಗುಬ್ಬಚ್ಚಿ ಇನ್ನೊಂದು ಸನ್ನಿ ಕಾಗೆ ಚಿಚು ನಮ್ದಿಬ್ರು ಮಕ್ಕಳುನ ತುಂಬಾ ಚೆನ್ನಾಗಿ ಓದಿಸ್ಬೇಕು ಒಂದೊಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು ಹೌದು ಟುಣಿ ಮಕ್ಕಳನ್ನ ನಾವು ಚೆನ್ನಾಗಿ ಓದೋದು ಬಿಟ್ಟರೆ ನಮಗೆ ಬೇರೆ ಏನು ಮುಖ್ಯ ಹೇಳು ಆದರೆ ಅವ್ರಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು ಅಂದರೆ ತುಂಬ ಹಣ ಬೇಕಾಗುತ್ತೆ ನಿಮ್ಮ ಜೊತೆಗೆ ನಾನು ಕೂಡ ಕೆಲಸ ಮಾಡೋಕ್ಕೆ ಬರ್ತೀನಿ ಚಿಚು ಇಬ್ಬರು ಸೇರಿ ಕೆಲಸ ಮಾಡಿದರೆ ತುಂಬ ಹಣ ಸಿಗುತ್ತೆ ಹಾಂ ನೀನು ಕೂಡ ನನ್ನ ಜೊತೆ ಕೆಲಸ ಮಾಡೋಕ್ಕೆ ಬಂದರೆ ಆವಾಗ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ ಆದರೆ ನೀವೊಬ್ಬರೇ ಅಷ್ಟೊಂದು ಹಣನ ಹೇಗೆ ಸಂಪಾದನೆ ಮಾಡ್ತೀರಾ ಹಾಂ ಮಹಿಗಡನ ಹತ್ರ ನಾವು ಸಾಲ ತಗೊಳ್ಳೋಣ ಅದನ್ನ ನಿಧಾನವಾಗಿ ತೀರಿಸೋಣ ಅಯ್ಯೋ ಸಾಲನಾ ಬೇಡ ಚಿಚ್ಚು ಇದೆಲ್ಲ ನಾವು ಚಾಲಿಯಾಗಿರೋದಿಕ್ಕೆ ಅಲ್ಲವಾ ಮಕ್ಕಳದು ಮುಂದಿನ ಭವಿಷ್ಯಕ್ಕೆ ತಾನೇ ಸರಿ ಚೀಚು ನಿಮ್ಮಿಷ್ಟ ಆದ್ರೆ ಯಾವ್ದಕ್ಕೊಂದ್ಸಲ ಯೋಚನೆ ಮಾಡಿ ನಾನು ಚೆನ್ನಾಗಿ ಯೋಚನೆ ಮಾಡಿನೇ ನಮ್ಮ ಮಕ್ಕಳುದು ಮುಂದಿನ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಈತ ನಿರ್ಧಾರ ಮಾಡಿದೆ ಹಾಗೆ ಮಹಿ ಹತ್ರ ಸಾಲ ಮಾಡದಕ್ಕೋಸ್ಕರ ಚಿಚುಗಾಗಿ ಹೋಯ್ತು ನಮಸ್ತೆ ಮಹಿ ಸರ್ ಹಾ ಚೀಚು ಏನು ಏನ್ ವಿಷಯ ಮಕ್ಕಳೆಲ್ಲ ಹೇಗಿದ್ದಾರೆ ಹಾ ಎಲ್ಲರೂ ಚೆನ್ನಾಗಿದ್ದಾರೆ ಹಾಂ ಮತ್ತೆ ಇಲ್ಲಿಗೆ ಬಂದಿದ್ಯಾ ಹಾಂ ನಾನು ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ನನಗೆ ಸ್ವಲ್ಪ ಹಣ ಬೇಕು ನಿಮ್ಮ ಹತ್ರ ಸ್ವಲ್ಪ ಸಾಲ ಕೇಳೋಣ ಅಂತ ಇಲ್ಲಿಗೆ ಬಂದೆ ಓಹೋ ಮಕ್ಕಳನ್ನ ಓದಿಸ್ಬೇಕು ಅಂತ ಅನ್ಕೊಂಡಿರೋದು ಒಳ್ಳೆ ವಿಷಯನೇ ಆದರೆ ನಿನಗೆ ಗೊತ್ತು ತಾನೇ ನಾನು ಯಾವ್ದಾ ಡೈ ಇಟ್ಕೊಳ್ಳೋದೆ ಏನು ಕೊಡಲ್ಲ ಅಂತ ಹಾಂ ನಿಜನೇ ರೀ ಆದರೆ ನನ್ನ ಹತ್ರ ಬೆಲೆ ಬಾಳೆ ವಸ್ತುಗಳು ಯಾವುದೂ ಇಲ್ಲ ನೀವೇ ಸ್ವಲ್ಪ ನೋಡಿ ಯೋಚನೆ ಮಾಡಿ ಕೊಡಿ ಸರ್ ಹಾ ಮಕ್ಕಳು ಶಿಕ್ಷಣ ಅಂತ ಹಣ ಕೊಡ್ತಾ ಇದ್ದೀನಿ ಆದ್ರೆ ತಿಂಗಳು ಚಿಚುಕಾಗೆ ಮಹಿ ಹತ್ರ ಸಾಲ ಮಾಡ್ಕೊಂಡು ಆ ಹಣ ತಗೊಂಡ್ ಮನೆಗೆ ಬಂದು ಸನ್ನಿಕಾಗೇನ ಬುಜ್ಜಿ ಗುಬ್ಬಚ್ಚಿನ ಒಂದು ಒಳ್ಳೆ ಸ್ಕೂಲಲ್ಲಿ ಸೇರಿಸಿದ ತುನಿ ಗುಬ್ಬಚ್ಚಿ ಮನೆಯಲ್ಲೇ ಮಕ್ಕಳನ್ನ ನೋಡ್ಕೊಳ್ತಾ ಇದ್ಲು ಚಿಚುಕಾಗೆ ಕೆಲ್ಸಕ್ಕೋಗಿ ಸಂಪಾದನೆ ಮಾಡಿ ಸ್ವಲ್ಪ ಸ್ವಲ್ಪ ಸಾಲನ ತೀರಿಸ್ತಾ ಇತ್ತು ಹೀಗೆ ಅವ್ ಜೀವನ ಸಂತೋಷವಾಗಿ ಸಾಗುತ್ತಿತ್ತು ಆದರೆ ಹೀಗಿರುವಾಗ ಒಂದಿನ ಚಿಚುಕಾಗೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರುವಾಗ ಆಕ್ಸಿಡೆಂಟ್ ಆಗಿ ಚಿಚುಕಾಗೆ ಅಲ್ಲೇ ಸತ್ತೋಯ್ತು ಆ ವಿಷಯ ತಿಳ್ಕೊಂಡು ಮಕ್ಕಳು ಟುನಿ ಇಬ್ರು ತುಂಬಾನೇ ಬೇಜಾರು ಮಾಡಿಕೊಂಡ್ರು ಆ ದಿನದಿಂದ ಅವರಿಗೆ ಕಷ್ಟಕಾಲ ಪ್ರಾರಂಭವಾಯಿತು ಚಿಚುಕಾಗೆ ಮನೆಗೋಸ್ಕರ ಮಾಡಿದ ಸಾಲನ ತೀಸಬೇಕಾದ ಜವಾಬ್ದಾರಿ ಟುನಿಗೆ ಇತ್ತು ಅದು ಅಲ್ಲದೆ ಸ್ಕೂಲಲ್ಲಿ ಫೀಸ್ ಕಟ್ಲಿಲ್ಲ ಅನ್ನೋದ್ರಿಂದ ಬುಜ್ಜಿಸ್ ಇಬ್ಬರನ್ನ ಕೂಡ ಸ್ಕೂಲಿಂದ ಹೊರಗಡೆ ಕಳಿಸ್ಬಿಟ್ರು ಮಹಿಹದ್ದು ಮನೆಗೆ ಬಂದು ಟುನಿ ಹತ್ರ ಬೇಗ ಸಾಲ ತೀರಿಸ್ಬೇಕು ಅಂತ ಕಂಡೀಷನ್ ಹಾಕಿ ಹೋಗ್ಬಿಡ್ತು ಬೇರೆ ದಾರಿ ಇಲ್ಲದೆ ತುಣೆ ಬಚ್ಚಿ ಅಡವಿಗೆ ಹೋಗಿ ಸೌದೆ ಕಡ್ದು ಅದರಲ್ಲಿ ಸಂಪಾದನೆ ಮಾಡ್ತಾ ಇದ್ಲು ಆದ್ರೆ ಆ ಹಣ ಮನೆ ಖರ್ಚಿಗೂ ಕೂಡ ಸಾಕಾಗ್ತಿರ್ಲಿಲ್ಲ ಅಮ್ಮ ನೀವು ಮಾತ್ರ ಹೀಗೆ ಕಷ್ಟಪಡ್ತಾ ಇದ್ರೆ ಮತ್ತೆ ನಮ್ ಸಾಲ ಹೇಗಮ್ಮ ಇರುತ್ತೆ ಇವಾಗ ನೀವು ಸಂಪಾದನೆ ಮಾಡ್ತಾ ಇರೋ ಹಣ ನಮ್ಮ ಮನೆಗೂ ಕೂಡ ಸಾಲ್ತಾ ಇಲ್ಲ ಅದರಿಂದ ನಾನು ಕೂಡ ನಿಮ್ ಜೊತೆಗೆ ಕೆಲ್ಸಕ್ ಬರ್ತೀನಿ ಅಮ್ಮ ಹೇಗಿದ್ರು ನಾವು ಸ್ಕೂಲಿಗೆ ಹೋಗ್ತಿಲ್ಲ ಅಲ್ವಾ ಅದ್ರಿಂದ ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಅಮ್ಮ ನಾನು ಸರಿ ನಿಮ್ಮ ಅಪ್ಪನು ಸರಿ ನಿಮ್ನ ಕೆಲಸ ಕಳ್ಸಬೇಕು ಅಂತ ನಾವ್ ಯಾವತ್ತೂ ಅನ್ಕೊಡಿತಿಲ್ಲ ಆದ್ರೆ ಇವಾಗ ನಮ್ಮ ಪರಿಸ್ಥಿತಿ ತುಂಬಾ ಕಷ್ಟ ಆಗಿದೆ ಇದ್ರ ಮೇಲೆ ನಿನ್ನಿಷ್ಟ ಬುಜ್ಜಿ ಸರಿ ಅಮ್ಮ ನಾಳೆಯಿಂದ ನಾನು ಸನ್ನಿನೂ ನಿಮ್ ಜೊತೆಗೆ ಬರ್ತೀವಿ ಅಮ್ಮ ಸರಿ ಬುಜ್ಜಿ ಹಾಗೆ ಮರುದಿನದಿಂದ ಬುಜ್ಜಿ ಗುಬ್ಬಜಿನು ತಾಯಿಗೆ ಸಹಾಯ ಮಾಡೋದಕ್ಕೋಸ್ಕರ ಅವಳ ಜೊತೆನೆ ಬುಜ್ಜಿನು ಸೌದೆ ಕಡಿದಕ್ಕೋಸ್ಕರ ಹೋಯ್ತು ಆದ್ರೆ ಸನ್ನಿಕಾಗೆ ಮಾತ್ರ ಯಾವುದೇ ಜವಾಬ್ದಾರಿನಿಲ್ಲದೆ ಮನೆಯಲ್ಲಿ ಎಲ್ಲ ಜೊತೆ ಆಟಾಡ್ತಾ ಇತ್ತು ಅದನ್ನೋಡಿ ನೋಡಿ ಬುಜ್ಜಿ ಗುಬ್ಬಚ್ಚಿಗೆ ತುಂಬಾ ಕೋಪ ಬಂತು ಲೋ ಸನ್ನಿ ನಮ್ ಮನೆ ಪರಿಸ್ಥಿತಿನ ನೀನು ನೋಡ್ತಿದ್ಯಲ್ವಾ ಹೀಗೆ ಕೆಲ್ಸಕ್ ಪರ್ದೇ ಇದ್ರೆ ಹೇಗೋ ನಾವೆಲ್ಲರೂ ಸೇರಿ ಕೆಲಸ ಮಾಡಿದ್ರೆ ತಾನೇ ಅವಾಗ ನಾವೆಲ್ಲರೂ ಚೆನ್ನಾಗಿರಕ್ ಆಗುತ್ತೆ ಅಮ್ಮ ನೀವಾದ್ರೂ ಹೌದು ಕಣೋ ಸನ್ನಿ ಅಕ್ಕ ಹೇಳ್ತಾ ಇರೋದು ಕೂಡ ನಿಜನೇ ನೀನು ಕೂಡ ನಮ್ ಜೊತೆ ಸೇರಿ ಕೆಲಸ ಮಾಡೋಕ್ ಬಂದ್ರೆ ಅವಾಗ ನಮ್ ಸಾಲ ಬೇಗ ಮುಗಿಯುತ್ತೆ ಹಾಗೆ ತುನಿ ಬುಜ್ಜಿ ಇಬ್ರು ಹೇಳಿದ್ರಿಂದ ಬೇರೆ ದಾರಿ ಇಲ್ಲದೆ ಸನ್ನಿ ಕೂಡ ಅವ್ರ ಜೊತೆ ಆ ದಿನ ಕೆಲ್ಸ ಮಾಡೋದಕ್ಕೋಸ್ಕರ ಹೋದ ಅವನು ಮರದಲ್ಲಿ ನಿಂತ್ಕೊಂಡು ಮರನ ಕಡಿತಾ ಇದ್ದಾಗ ಆ ಕೊಡ್ಲಿಯ ಭಾರ ತಾಳಕ್ಕಾಗದೆ ಪಾಪ ಮರದ ಕೆಳಗಡೆ ಇದ್ದ ಒಂದು ದೊಡ್ಡ ಹಳ್ಳದಲ್ಲಿ ಬಿದ್ದ್ಬಿಟ್ಟ ಟುನಿ ಬುಜ್ಜಿ ಇಬ್ರು ಕೂಡ ಸನ್ನಿಗೆ ಆಹಾರ ಕೊಡದಕ್ಕೋಸ್ಕರ ಅಲ್ಲಿಗೆ ಬಂದಾಗ ಸನ್ನಿ ಅಲ್ಲಿಲ್ಲ ಅದನ್ನೋಡಿ ಬುಜ್ಜಿ ಹಾಗೂ ಟುನಿ ಇಬ್ರು ಕೂಡ ತುಂಬಾನೇ ಬೇಜಾರು ಮಾಡ್ಕೊಂಡ್ರು ಅಯ್ಯೋ ಸನ್ನಿಗೇನಾಯ್ತು ಅವನು ಎಲ್ಲೂ ಕಾಣಿಸ್ತಿಲ್ಲ ಅಯ್ಯೋ ಅವನಿಗೇನಾದ್ರೂ ಅಪಾಯ ಬಂದಿದ್ಯೋ ಏನೋ ಚೆನ್ನಾಗಿ ನಾನೇ ಅನವಶ್ಯಕವಾಗಿ ಕಡ್ಡಾಯ ಮಾಡಿ ಹಾಗೆ ಅವರಿಬ್ರು ಎಷ್ಟೇ ಹುಡುಕದ್ರೂ ಕೂಡ ಸನ್ನಿ ಸಿಗ್ಲಿಲ್ಲ ಅನ್ನೋದ್ರಿಂದ ಬುಜ್ಜಿ ಟುನಿ ತುಂಬಾನೇ ಹೆದರ್ತಾ ಇದ್ರು ಆದ್ರೆ ಈ ಕಡೆ ದೊಡ್ಡ ಹಳ್ಳದಲ್ಲಿ ಬಿದ್ದ ಸನ್ನಿಗಾಗೆ ಹೋಗಿ ಬಿದ್ದಿದ್ದು ಒಂದು ಮಾಂತ್ರಿಕ ಮನೆ ಆ ಮಾಂತ್ರಿಕ ಮನೆಯಲ್ಲಿ ತುಂಬಾನೇ ಚಿನ್ನ ಹಣ ಎಲ್ಲಾ ಇತ್ತು ಅದನ್ನ ನೋಡಿದ ಸನ್ನಿ ತುಂಬಾನೇ ಸಂತೋಷ ಪಟ್ಟ ಇನ್ನು ನಮಗೆ ಹಬ್ಬನೇ ಅಂತ ಅಂದ್ಕೊಂಡು ಸುಮಾರು ಚಿನ್ನ ಹಣ ಎಲ್ಲವನ್ನ ಬಟ್ಟೆಯಲ್ಲಿ ಮೂಟೆ ಕಟ್ಕೊಂಡು ಆ ನಲ್ಲಿಂದ ಮನೆಗ್ ಬಂದ ಸನ್ನಿ ಇಷ್ಟೊತ್ತೆಲ್ಲೋಗಿದ್ಯೋ ನಿನಗೇನಾಯ್ತೋ ಏನೋ ಅಂತ ನಾವೆಷ್ಟು ಭಯಪಟ್ಕೊಂಡಿದ್ವಿ ಗೊತ್ತಾ ನೀವು ಏನು ಕಷ್ಟಪಡ್ಬೇಡಿ ಅಮ್ಮ ಇವತ್ತು ನಮ್ಗೆ ಒಳ್ಳೇದೇ ನಡೆದಿದೆ ನಾನು ಆ ಹಳ್ಳದೊಳಗೆ ಬಿದ್ದಿದ್ದಕ್ಕೆ ಇಲ್ಲಿ ನೋಡಿ ನನಗೆ ಹಣನು ಚಿನ್ನನು ಸಿಕ್ಕಿದೆ ಹಾಗೆ ಸನ್ನಿ ತಗೊಂಡ್ ಬಂದ ಆ ಹಣದಿಂದ ಅವರು ಸಾಲ ಎಲ್ಲ ತೀರಿಸಿ ಸಂತೋಷವಾಗಿ ಬಾಳಕೆ ಶುರು ಮಾಡಿದ್ರು ಒಂದ್ ಅಡವಿಯಲ್ಲಿ ಟುನಿ ಅನ್ನುವ ಗುಬ್ಬಚ್ಚಿ ಬಾಳ್ತಾ ಇತ್ತು ತುನಿ ಗುಬ್ಬಚ್ಚಿಯ ಗಂಡನ ಹೆಸರು ಲೂಸಿ ಪಾರಿವಾಳ ಅವರಿಬ್ರು ಕೂಡ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ರು ಹಾಗೆ ಅವರು ಸಂತೋಷವಾಗಿ ಬಾಳ್ತಾ ಇದ್ದ ಆ ಸಮಯದಲ್ಲಿ ಅವರಿಗೆ ಅವಳಿ ಮಕ್ಕಳು ಹುಟ್ಟೋದ್ರು ಆವಾಗ ಆ ಸಂತೋಷ ಎರಡು ಪಟ್ಟು ಜಾಸ್ತಿ ಆಯಿತು ಆ ಮಕ್ಕಳಿಗೆ ಬುಜ್ಜಿ ಗುಬ್ಬಚ್ಚಿ ಹಾಗೂ ಬಂಟಿ ಗುಬ್ಬಚ್ಚಿ ಅಂತ ಹೆಸರಿಟ್ರು ಲೂಸಿ ನಮ್ಮ ಮಕ್ಕಳಿಗೆ ಯಾವ ಕೊರತೆ ನಿಲ್ದಿರೋ ಹಾಗೆ ನಾವು ಬೆಳೆಸ್ಬೇಕು ಅವ್ರಿಗೋಸ್ಕರ ನಾವು ಎಷ್ಟ್ ಬೇಕಾದ್ರೂ ಕಷ್ಟಪಡೋಣ ಹಾ ಹೌದು ಟುಣಿ ನಾವು ಹುಟ್ಟಿದ ಕಷ್ಟ ಪಡ್ತಾನೆ ಇದೀವಿ ಆದ್ರೆ ನಮ್ಮ ಮಕ್ಕಳಾದರೂ ಯಾವ ಕಷ್ಟನೂ ಇಲ್ಲದೆ ಸಂತೋಷದಿಂದ ಇದ್ರೆ ಅದೇ ಸಾಕು ಹೌದು ಮಕ್ಳೆಲ್ಲಿದ್ದಾರೆ ಆಟಾಡೋಕೆ ಹೋಗಿದ್ದಾರೆ ಲೂಸಿ ಓ ಸರಿ ಆಟಾಡ್ಲಿ ಬಿಡು ಅವರು ಬರೋದ್ರೊಳಗೆ ನಾನು ಹೋಗಿ ಅವರಿಗೋಸ್ಕರ ಸೇಬು ಹಣ್ಣು ದ್ರಾಕ್ಷಿ ಹಣ್ಣು ಎಲ್ಲಾ ತಗೊಂಡ್ ಬರ್ತೀನಿ ನೀನು ಅವ್ರಿಗೆ ಜ್ಯೂಸ್ ಸರಿನಾ ಹಾಗೆ ಲೂಸಿ ಪಾರಿವಾಳ ಮಕ್ಕಳಿಗೋಸ್ಕರ ಹಣ್ಣುಗಳು ಬರೋ ದಾರಿಯಲ್ಲಿ ಮಿಠಾಯಿಗಳನ್ನ ತಗೊಂಡು ಮನೆಗೆ ಬಂತು ಆದ್ರೆ ಮನೆಗೆ ಬಂದಾಗ ಟುನಿ ತುಂಬಾ ಟೆನ್ಶನ್ ಆಗಿರೋದನ್ನ ನೋಡ್ದ ಏನಾಯ್ತು ಟುಣಿ ಯಾಕೆ ನೀನ್ ಸುಸ್ತಾಗಿದ್ಯಾ ಆಟ ಆಡೋಕೆ ಅಂತ ಹೋಗಿದ್ದ ಮಕ್ಳು ಇನ್ನೂ ಮನೆಗೆ ಬಂದಿಲ್ಲ ಲೂಸಿ ಕತ್ಲೆ ಬೇರೆ ಆಗ್ತಾ ಬಂತು ನನಗೆ ತುಂಬಾ ಭಯ ಆಗ್ತಾ ಇದೆ ಲೂಸಿ ಹಾ ನೀನೇನ್ ಬೇಜಾರು ಮಾಡ್ಕೊಳ್ಬೇಡ ಟುಣಿ ನಾನು ಹೋಗಿ ಅವ್ರೆಲ್ಲಿದ್ದಾರೆ ಅಂತ ನೋಡಿ ಅವ್ರನ್ನ ಬೇಗ ಕರ್ಕೊಂಡು ಬರ್ತೀನಿ ಹಾಗೆ ಲೂಸಿ ಪಾರಿವಾಳ ಮಕ್ಕಳನ್ನ ಹುಡ್ಕೊಂಡು ಹೊರಗಡೆ ಹೋದ ದಾರಿಯಲ್ಲಿ ಸಿಗೋರ ಎಲ್ಲರತ್ರನೋ ವಿಚಾರಣೆ ಮಾಡ್ತಾ ಇದ್ದ ಆದ್ರೆ ಯಾರೂನು ನಾವು ಮಕ್ಕಳನ್ನ ನೋಡ್ಲಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು ಪಾಪ ಲೂಸಿ ಪಾರಿವಾಳ ತುಂಬಾನೇ ಹೆದರ್ತಾ ಇದ್ದ ಹಾಗೆ ಅವನು ಹುಡ್ಕೊಂಡು ಹೋಗ್ತಾ ಇದ್ದಾಗ ಮಹಿ ಅನ್ನುವ ಹದ್ದಣ್ಣ ಅವನು ಭೇಟಿಯಾದ ಗರುಡಣ್ಣ ನನ್ ಮಕ್ಳು ಕಾಣಿಸ್ತಾ ಇಲ್ಲ ನೀವೆಲ್ಲಾದ್ರೂ ನೋಡಿದ್ರ ಅಣ್ಣ ಹಾ ಅವರು ನಿನ್ ಮಕ್ಕಳ ಹಾ ಅವಳಿ ಜೋಳಿ ಮಕ್ಕಳು ಹಾ ಹೌದು ಹೌದು ಅವರೇ ಅಣ್ಣ ಹಾ ಅವರೆಲ್ಲ ಒನ್ ಮಕ್ಕಳ ಸರಿಯಾದ ಹಿಂಸೆಗಳು ನೀನೇನ್ ಬೇಜಾರು ಮಾಡ್ಕೊಳ್ಬೇಡ ಅದೋ ಆ ಬೆಟ್ಟ ಇದೆ ಅಲ್ವಾ ಅಲ್ಲಿ ಅವರಿಬ್ಬರು ತುಂಬಾ ಚೆನ್ನಾಗಿ ಆಟಾಡ್ಕೊಳ್ತಾ ಇದ್ರು ತುಂಬಾ ಧನ್ಯವಾದ ಅಣ್ಣ ಲೂಸಿ ಪಾರಿವಾಳ ಆ ಬೆಟ್ಟದ ಹತ್ತಿರ ಹೋಗಿ ನೋಡ್ದಾಗ ಮಕ್ಳಿಬ್ರು ಬೆಟ್ಟದಲ್ಲಿದ್ದ ಬಂಡೆ ಕಳ್ಳಗಳನ್ನ ನದಿಯಲ್ಲಿ ಹಾಕೊಂಡು ಅದ್ರಲ್ಲಿ ಬರೋ ಅಲೆಗಳನ್ನ ನೋಡಿ ಹೈ ಚೆನ್ನಾಗಿದೆ ಅಂತ ಸಂತೋಷ ಪಡ್ತಾ ಇದ್ರು ಅಲ್ಲಿ ತನಕ ತುಂಬಾ ಟೆನ್ಷನ್ ಆಗಿದ್ದ ಲೂಸಿ ಪಾರಿವಾಳ ಮಕ್ಕಳನ್ನ ನೋಡ್ದಾಗ ತುಂಬಾನೇ ಖುಷಿಯಾಯ್ತು ಬುಜ್ಜಿ ಬಂಟಿ ನೀವಿಬ್ರು ಇಷ್ಟು ದೂರ ಹೇಗ್ ಬಂದ್ರಿ ಬೆಳಿಗ್ಗಿಂದಾನು ನೀವಿಬ್ರು ಮನೆಗ್ ಬರೋದೆ ಇಲ್ಲೇನ್ ಮಾಡ್ತಾ ಇದ್ದೀರಾ ಹೀಗೆ ನೀವು ಏನು ತಿಂದು ಆಟಾಡ್ತಾ ಇದ್ರೆ ನಿಮ್ದು ಆರೋಗ್ಯ ಏನಾಗುತ್ತೆ ಹೇಳಿ ಹೌದು ನಿಮಗೆ ಅಸ್ವಾಗ್ತಾನೆ ಇಲ್ವಾ ಹೀಗೆ ಏನು ತಿಂದೆ ಆಟಾಡ್ತಾ ಇದ್ದೀರಲ್ವಾ ಅಪ್ಪ ನಮಗೆ ಅಸ್ವಾಗ್ತಾನೆ ಇಲ್ಲ ನೀವು ಕೂಡ ಬನ್ನಿ ಅಪ್ಪ ನಾವು ಆಟ ಆಡೋಣ ಚಿಕ್ಕ ಮಕ್ಕಳು ನಿಮಗೆ ಹಸಿವು ಕೂಡ ಏನೂ ಗೊತ್ತಿಲ್ಲ ನೀವು ಸರಿಯಾದ ಸಮಯಕ್ಕೆ ಊಟ ಮಾಡಬೇಕು ಹೀಗೆ ಆಟಾಡ್ಕೊಂಡು ಆಡ್ಕೊಂಡು ಹೇಗೆ ಅಲ್ಲಿ ಅಮ್ಮ ನಿಮ್ಮನ್ನ ನೆನೆಸ್ಕೊಂಡು ಎಷ್ಟು ಭಯಪಟ್ಕೊಂಡಿದ್ದಾರೆ ಗೊತ್ತಿದ್ಯಾ ನಾವು ಇನ್ನೂ ಸ್ವಲ್ಪ ಹೊತ್ತು ಆಟಾಡ್ತೀವಪ್ಪ ಪ್ಲೀಸ್ ಹಾ ನಿಮ್ಗೆ ಮನೆ ಹತ್ರ ಒಂದು ಸರ್ಪ್ರೈಸ್ ಇದೆ ನೀವು ಮಾತ್ರ ಅದನ್ನ ನೋಡಿದ್ರೆ ಇನ್ ಯಾವತ್ತಿಷ್ಟು ದೂರ ಬರೋದೇ ಇಲ್ಲ ಅಲ್ಲೇ ಆಟಾಡ್ತಾ ಇರ್ತೀರಾ ನಿಮ್ಗೆ ಅದು ತುಂಬಾ ಇಷ್ಟ ಆಗುತ್ತೆ ಹೈ ಹಾಗೇನಾ ಏನಪ್ಪಾ ಅದು ಹೇಳಿ ಪ್ಲೀಸ್ ಹಾ ನೀವೇ ಬನ್ನಿ ತೋರಿಸ್ತೀನಿ ಅಕ್ಕ ಬಾ ಅಕ್ಕ ಬೇಗ ಹೋಗಿ ನೋಡೋಣ ಹಾಗೆ ಲೋಸಿ ಬುಜ್ಜಿ ಹಾಗೂ ಬಂತಿನ ಮನೆ ಕರ್ಕೊಂಡು ಬಂದು ಅವರಿಗೋಸ್ಕರ ಏರ್ಪಾಡು ಮಾಡಿದ್ದ ಆ ಉಯ್ಯಲನ್ನ ತೋರಿಸಿ ಸಂತೋಷಪಟ್ಟ ಅಪ್ಪ ಈ ಜೋಕಾಲಿ ತುಂಬಾ ಚೆನ್ನಾಗಿದೆ ಹೌದು ಅಪ್ಪ ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿದೆ ಹಾ ಹಾಗಾದ್ರೆ ನೀವಿಬ್ರು ಜೋಕಾಲಿ ಮೇಲೆ ಕೂರಿ ನಾನು ಜೋಕಾಲಿನ ದುಡ್ತೀನಿ ನಿಮ್ಮಮ್ಮ ನಿಮ್ಮಿಬ್ರಿಗೆ ಊಟನ ತಿನ್ನಿಸ್ತಾಳೆ ಹೈ ಜಾಲಿ ಜಾಲಿ ಸರಿಯಪ್ಪ ಹಾಗೆ ಮಕ್ಳಿಬ್ರು ಉಯ್ಯಾಲೆಯಲ್ಲಿ ಆಡ್ತಾ ಇದ್ದಾಗ ತುನಿ ಮಕ್ಕಳಿಬ್ರಿಗೆ ಊಟನೂ ಕೊಡ್ತಾ ಇದ್ಳು ಬುಜ್ಜಿ ಗುಬ್ಬಚ್ಚಿಗೂ ಆ ಉಯ್ಯಾಲೆ ತುಂಬಾನೇ ಇಷ್ಟ ಆಗಿದ್ರಿಂದ ಅವರು ದಿನ ಇಡೀ ಆ ಉಯ್ಯಾಲೆಯಲ್ಲೇ ಕೂತ್ಕೊಂಡು ಆಟಾಡ್ತಾ ಇದ್ರು ಲೂಸಿ ಪಾರಿವಾಳ ಹಾಗೂ ಟುನಿ ಗುಬ್ಬಚ್ಚಿ ಮಕ್ಕಳು ಮನೆ ಹತ್ರನೇ ಆಟಾಡ್ತಿದ್ದಾರೆ ಅನ್ನೋ ಧೈರ್ಯದಲ್ಲಿ ಇದ್ಬಿಟ್ರು ಆದ್ರೆ ಕೆಲವು ದಿನಗಳ ನಂತರ ಇದ್ದಕ್ಕಿದ್ದಂತೆ ಆ ಉಯ್ಯಾಲೆ ಮುರಿದೋಯ್ತು ಅದನ್ನ ನೋಡಿ ಬುಜ್ಜಿ ಗುಬ್ಬಚ್ಚಿ ಬಂಟಿ ಗುಬ್ಬಚ್ಚಿ ಬೇಜಾರ್ ಮಾಡ್ಕೊಂಡ್ರು ಏ ಬಂಟಿ ನನಗೆ ಇದೇ ತರ ಜೋಕಾಲಿ ಎಲ್ಲಿದೆ ಅಂತ ಗೊತ್ತು ನಾವಿಬ್ರು ಅಲ್ಲೋಗಿ ಆಟಾಡೋಣ ನಿಜವಾಗ್ಲೂ ನಿನಗೆ ಗೊತ್ತಿದ್ಯಾ ಹೌದು ಬಾ ತೋರಿಸ್ತೀನಿ ಹಾಗೆ ಬುಜ್ಜಿ ಬಂಟಿ ಇಬ್ರು ಕೂಡ ಚಿಚುಕಾಗೆ ಅದರ ಮಕ್ಕಳಿಗೋಸ್ಕರ ಏರ್ಪಾಡು ಮಾಡಿದ್ದ ಉಯ್ಯಾಲೆಯನ್ನು ಹೋಗಿ ನೋಡಿದ್ರು ಚಿಚಕಾಗಿಯ ಮರಿಗಳು ಆ ಉಯ್ಯಾಲೆಯಲ್ಲಿ ಆಟಾಡ್ತಿದ್ರು ಅಕ್ಕ ನಿಜವಾಗ್ಲೂ ಆಚಕಲಿ ಕೂಡ ತುಂಬಾ ಚೆನ್ನಾಗಿದೆ ನಾವಿಬ್ರು ಅವ್ರ ಜೊತೆ ಹೋಗಿ ಆಟಾಡೋಣ ಹಾಗೆ ಬುಜ್ಜಿ ಗುಬ್ಬಚ್ಚಿ ಬಂಟಿ ಗುಬ್ಬಚ್ಚಿ ಇಬ್ರು ಚಿಚಕಾಗಿಯ ಮರಿಗಳ ಹತ್ರ ಹೋಗಿ ನಾವು ನಿಮ್ ಜೊತೆ ಆಟಾಡ್ಬೋದಾ ಅಂತ ಕೇಳಿದಾಗ ಚಿಚಕಾಗಿಯ ಮರಿಗಳು ಕೂಡ ಬನ್ನಿ ನಾವೆಲ್ರೂ ಒಟ್ಟಿಗೆ ಸಂತೋಷವಾಗಿ ಆಟಾಡ್ಬೋದು ಅಂತ ಹೇಳಿದ್ರು ಹಾಗೆ ಚಿಚುಕಾಗಿಯ ಮಕ್ಕಳು ತೊನಿಗುಬ್ಬಚ್ಚಿಯ ಮಕ್ಳು ನಾಲ್ಕ್ ಜನನು ಸಂತೋಷವಾಗಿ ಆಟಾಡ್ತಿದ್ರು ಕಾಗೆಗಳೇ ನೀವಿಬ್ರು ಜೋಕಾಲಿ ಮೇಲೆ ಕೂತ್ಕೊಳ್ಳಿ ನಾವಿಬ್ರು ದೂಡ್ತೀವಿ ಹಾ ಸರಿ ಸರಿ ಚಿಚು ಕಾಗೆ ಮರಿಗಳು ಉಯ್ಯಾಲೆಯಲ್ಲಿ ಕೂತ್ಕೊಂಡಿದ್ದಾಗ ಬುಜ್ಜಿ ಗುಬ್ಬಚ್ಚಿ ತುಂಬಾ ಜೋರಾಗಿ ಉಯ್ಯಾಲೆನ ತಳ್ತಾ ಇತ್ತು ಏ ಬುಜ್ಜಿ ಇನ್ನು ಸ್ವಲ್ಪ ಜೋರಾಗಿ ದೂಡು ಇದು ಮಾತ್ರ ಸಾಲಲ್ಲ ಹಾ ಇನ್ನು ಸ್ವಲ್ಪ ಜೋರಾಗಿ ದೂಡಿದ್ರೆ ಇವರಿಬ್ರು ಬಿದೋಗ್ತಾರೆ ಹಾ ನಾವೆಲ್ಲ ಬೀಳೋದಿಲ್ಲ ನಾವು ಯಾವಾಗ್ಲಿಂದನೋ ಇದಕ್ಕಿಂತ ಜೋರಾಗಿ ಜೋಕಾಲಿ ಮೇಲೆ ಆಟಾಡ್ತೀವಿ ನೀವು ಇನ್ನು ಸ್ವಲ್ಪ ಜೋಕಾಲಿನ ಜೋರಾಗಿ ದೂಡಿ ಬಂಟಿ ನೀನ್ ಕೂಡಬಾ ನಾವಿಬ್ರು ಸೇರಿ ಜೋಕಾಲಿನ ಜೋರಾಗ್ ದೂಡೋಣ ಹಾಗೆ ಬಂಟಿ ಬುಜ್ಜಿ ಇಬ್ರು ಕೂಡ ಆ ಉಯ್ಯಾಲೆನ ಜೋರಾಗಿ ತಳ್ತಾ ಇದ್ದಾಗ ಚಿಚುಕಾಗೆ ಮರಿಗಳಲ್ಲಿ ಒಂದ್ ಮರಿ ಕೆಳಗಡೆ ಹೋಗಿ ಬಿದ್ದ್ಬಿಡ್ತು ಆವಾಗ ಆ ಮರಿಗೆ ದೊಡ್ಡ ಪೆಟ್ಟಾಯಿತು ಅಲ್ಲಿಗೆ ಬಂದ ಚಿಚುಕಾಗೆ ಏನಾಯ್ತು ಅನ್ನೋದನ್ನ ತಿಳ್ಕೊಳ್ಳದೆ ತನ್ನ ಮಗು ಕೆಳಗಡೆ ಬಿದ್ದಿದ್ದಕ್ಕೆ ತುನಿಗು ಬಚ್ಚಿಯ ಮಕ್ಳೇ ಕಾರಣ ಅಂತ ಅವ್ರ ಮೇಲೆ ತುಂಬಾನೇ ಕೋಪ ಮಾಡ್ಕೊಳ್ತು ತಕ್ಷಣ ಒಂದು ಕೋಲ್ ತಗೊಂಡ್ಬಂದು ಅವರಿಬ್ರನ್ನ ಹೊಡಿಕ್ ಶುರು ಮಾಡ್ತೊ ಚಿಕ್ಕ ಮಕ್ಳು ಅಂತ ಇದೊಂದ್ಸಲ ಸುಮ್ನೆ ಬಿಡ್ತಾ ಇದ್ದೀನಿ ಇಲ್ಲಾಂದಿದ್ರೆ ನಿಮ್ ಇಬ್ರು ಎರಡು ರೆಕ್ಕಗಳನ್ನ ಮುರಿದ್ ಬಿಡ್ತಿದ್ದೆ ನೀವಿರಬೇಡಿಗು ಬಚ್ಚಿಯ ಮರಿಗಳು ಅಲ್ಲಿಂದ ತುಂಬಾ ಬೇಜಾರ್ ಮಾಡ್ಕೊಂಡ್ ಮನೆಗ್ ಹೋದ್ರು ಆಮೇಲೆ ಚಿಚುಕಾಗೆ ತನ್ನ ಮಗನ ಹಾಸ್ಪಿಟಲ್ಗೆ ಕರ್ಕೊಂಡ್ ಹೋದಾಗ ಎರಡನೇ ಮಗು ಹೀಗೆ ಹೇಳಿತು ನಿಜವಾಗ್ಲೂ ಇದ್ರಲ್ಲಿ ಆ ಪಕ್ಷಿಗಳು ತಪ್ಪೇನಿಲ್ಲ ನಾವೇ ಹೇಳಿದ್ದು ಜೋಕಾಲಿನ ಜೋರಗ್ ದೂಡೋಕೆ ಹಾಗಂತ ಹೇಳಿದಾಗ ಚಿಚುಕಾಗೆ ಅಯ್ಯೋ ಪಾಪ ನಾವು ಆ ಮಕ್ಳನ್ನ ಹೊಡೆದಿರ್ಬಾರ್ದು ಅಂತ ಅಂದ್ಕೊಳ್ತು ಮನೆಗೆ ಹೋಗಿ ತಕ್ಷಣ ಆ ಮರಿಗಳ ಹತ್ತಿರ ಕ್ಷಮಾಪಣೆನೂ ಕೇಳಿತು ಚಿಚ್ಚು